ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ನ. ತಮ್ಮನಲ್ಲಿ ನೋಡಿದ್ರೆ ಅಂದ್ರೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ. ಸೊ ಡ್ಯಾನ್ ಕ್ರಿಶ್ಚಿಯನ್ ಅಂದ್ರೆ ನಿಮ್ಮ ಡ್ಯಾನಿಯಲ್ ಕ್ರಿಶ್ಚಿಯನ್ ಡ್ಯಾನ್ ಕ್ರಿಶ್ಚಿಯನ್ ಅಂತಾನೆ ಫೇಮಸ್ ಅವರು. ಸೊ ಲಾಸ್ಟ್ ಇಯರ್ ನಮ್ಮ RCBಯಲ್ಲಿ ಇದ್ರು, ಇನ್ಫ್ಯಾಕ್ಟ್ ಮುಂಚೆನೂ ಕೂಡ RCBಯಲ್ಲಿ ಇದ್ರು ಜಮಾನದಲ್ಲಿ. ಆಮೇಲೆ ಲಾಸ್ಟ್ ಇಯರ್ ಕೂಡ RCBಗೆ ಬಂದಿದ್ರು. ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಜಾಸ್ತಿ ಮ್ಯಾಚಸ್ನೇ ಆಡಿದ್ರು. ಒಂಥರ ನೆಗೆಟಿವ್ ಆಗೇನೆ ಕ್ರಿಟಿಕ್ಸ್ನ ಎದುರಿಸಿದಂಥ ಒಬ್ಬ ಪ್ಲೇಯರ್ ಯಾರು ಅಂತಂದರೆ ಡ್ಯಾನ್ ಕ್ರಿಶ್ಚಿಯನ್. ಜಾಸ್ತಿ ದೇವದೂತ್ ಪಡಿಕಲ್ಗೂ ಕೂಡ ಕ್ರಿಟಿಕ್ಸ್ ಅಂತೂ ಬಂತು. ಬಾಲ್ ಟು ಬಾಲ್ ರನ್ನೇ ಬಾಲ್ ಆಡ್ತಾ ಇದ್ದಾರೆ. ಸೊ ಅವರಿಂದನೇ ಮ್ಯಾಚ್ನ ಸೋತಿದ್ದು, ಅವರಿಂದನೇ RCB ಹೋಗಿ ಹಾಕಿಸ್ಕೊಂಡಿದ್ದು. ಲಾಸ್ಟ್ ಇಯರ್ ಅಂದರೆ ಎಲಿಮಿನೇಟರ್ ಎಲ್ಲ ಸೋತಿದ್ದು ಡ್ಯಾನ್ ಕ್ರಿಶ್ಚಿಯನ್ ಇಂದನೇ ಅಂತ ಫುಲ್ಲು ನೆಗೆಟಿವ್ ಆಗಿ ತೋರಿಸ್ಬಿಟ್ಟಿದ್ರು. ಅಂದರೆ ಅವರು ಚೆನ್ನಾಗಿ ಆಡಲಿಲ್ಲ ಆ ಮ್ಯಾಚ್. ಇನ್ಫ್ಯಾಕ್ಟ್ ಅದಕ್ಕೋಸ್ಕರ ಹೆವಿ ಅಂದರೆ ಹೆವಿ ಕ್ರಿಟಿಕ್ಸು ಅಬ್ಯೂಸ್ ಎಲ್ಲ ಮಾಡಿದರು. ಇನ್ಫ್ಯಾಕ್ಟ್ ಫ್ಯಾನ್ಸ್ಗಳೆಲ್ಲ ಹೋಗ್ಬಿಟ್ಟು ಅವ್ರ ಹೆಂಡತಿ ಅವ್ರ ಅಕೌಂಟ್ಗೆಲ್ಲ ಹೋಗ್ಬಿಟ್ಟು ಅಬ್ಯೂಸ್ ಎಲ್ಲ ಮಾಡಿದರು. ಸೊ ಆ ವಿಡಿಯೋ ನನ್ನ ಚಾನಲಲ್ಲೇ ಇದೆ. ಇನ್ನು ನೀವು IPLನ ತೆಗೆದು ನೋಡ್ತು ಅಂದರೆ 2021 IPL ಸೀಸನ್ನ ತೆಗೆದು ನೋಡ್ತು ಅಂದರೆ ಲಾಸ್ಟ್ ವಿಡಿಯೋ RCBದು. ಸೊ ಅಲ್ಲಿ ಆ ಅಬ್ಯೂಸ್ ಮಾಡಿರುವಂಥ ಕಮೆಂಟ್ನ ನೋಡೋಕ್ಕೆ ಸಿಗುತ್ತೆ. ಬೇಕಾದ್ರೆ ಹೋಗ್ಬಿಟ್ಟು ನೋಡಬಹುದು. ಡ್ಯಾನ್ ಕ್ರಿಶ್ಚಿಯನ್ ಆ ಮ್ಯಾಚು ಚೆನ್ನಾಗಿ ಆಡಲಿಲ್ಲ ಎಲಿಮಿನೇಟರಲ್ಲಿ. ಅಂದರೆ ಸುಮಾರು ಮ್ಯಾಚ್ನ ಚೆನ್ನಾಗಿ ಆಡಲಿಲ್ಲ. ಸೊ ಆ ಮ್ಯಾಚ್ನ ಎಸ್ಪೆಷಲಿ ಚೆನ್ನಾಗಿ ಆಡಲಿಲ್ಲ ಅವರಿಂದನೇ ಹೊಗೆ ಹಾಕಿಸ್ಕೊಂತು RCB ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಂದನೇ ಹೊಗೆ ಹಾಕಿಸ್ಕೊಂತು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಂಥರ ಏನೋ ಹೊಗೆ ಹಾಕಿಸ್ಕೊಂತು. ಸೊ ಫೈನಲ್ಸ್ಗೆ ಬರೋಕ್ಕಾಗಲಿಲ್ಲ, ಪ್ಲೇ ಆಫ್ಸಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಆದ್ದರಿಂದ ಅಲ್ಲಿ ಆ ಮ್ಯಾಚಲ್ಲಿ ಚೆನ್ನಾಗಿಲ್ಲ ಡ್ಯಾನ್ ಕ್ರಿಶ್ಚಿಯನ್. ಅವರಿಂದನೇ ರನ್ಗಳೆಲ್ಲ ಬಂತು ಅನ್ನೋ ಒಂದೇ ಒಂದು ಕಾರಣದಿಂದ ಫ್ಯಾನ್ಸ್ಗಳೆಲ್ಲ ಹೋಗ್ಬಿಟ್ಟು ಅವರ ಹೆಂಡತಿಗೆ ಬೈದಿದ್ರು ಅವಾಗೆಲ್ಲ. ಸೊ ಇವ್ರಿಗೂ ಕೂಡ ಚೆನ್ನಾಗೆ ಬೈದಿದ್ರು. ಸೊ ಕಮೆಂಟ್ ಸೋಷಲ್ ಮೀಡಿಯಾ ಕಮೆಂಟ್ ಸೆಕ್ಷನ್ನೆಲ್ಲ ಬ್ಲಾಕ್ ಎಲ್ಲ ಮಾಡಾಕ್ಬಿಟ್ಟಿದ್ರು. ಸೊ ಆ ಥರ ಎಲ್ಲ ಕ್ರಿಟಿಕ್ಸ್ಗಳನ್ನ ಎದುರಿಸಿದ್ರು ಡ್ಯಾನ್ ಕ್ರಿಶ್ಚಿಯನ್ ಲಾಸ್ಟ್ ಇಯರು. ಸೊ ಆದ್ದರಿಂದ ಇವಾಗ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದೇನು ಅಂದರೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ ಡ್ಯಾನ್ ಕ್ರಿಶ್ಚಿಯನ್ ಏನಕ್ಕೆ ಈ ಸಲ ಆಕ್ಷನ್ಗೆ ಬಂದಿಲ್ಲ ಅಂತ. ಸೊ ಆಕ್ಷನ್ಗೆ ಅವ್ರು ಈ ಸಲ ಏನಕ್ಕೆ ಬಂದಿಲ್ಲ ಅಂತ ಅವರೇ ಇವಾಗ ಓಪನ್ ಆಗಿ ಹೇಳಿದ್ರೆ, ಲಾಸ್ಟ್ ಇಯರ್ ನನಗೆ ಅಬ್ಯೂಸಿಂಗ್ ಕಮೆಂಟ್ಸ್ಗಳು ಅದು ಇದು ಎಲ್ಲ ನೋಡೋಕ್ಕೆ ಸಿಕ್ತು. ಸೊ ನಾನು ಚೆನ್ನಾಗಿ ಆಡಿಲ್ಲ ಅಂತನೋ ಅಥವಾ ಏನಕ್ಕೆ ಅಂತನೋ ಗೊತ್ತಿಲ್ಲ, ಇವಾಗ ಒಂದು ಸ್ಟೇಟ್ಮೆಂಟ್ನ ಮಾಡಿದರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಡ್ಯಾನ್ ಕ್ರಿಶ್ಚಿಯನ್ ಅವರೇ ಹೇಳಿರುವಂಥ ಸ್ಟೇಟ್ಮೆಂಟ್ ಇದು, ಏನಕ್ಕೆ ಈ ಸಲ ಆಕ್ಷನ್ಗೆ ಬರಲಿಲ್ಲ ಅಂತ. ಇನ್ಫ್ಯಾಕ್ಟ್ ಇವರು RCB ಮ್ಯಾನೇಜ್ಮೆಂಟ್ಗೂ ಕೂಡ ಹೇಳಿದ್ರಂತೆ, ರಿಟೆನ್ಷನ್ ಟೈಮಲ್ಲಿ ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳಬೇಡಿ ಅಂತ. ಅಂದರೆ ನನ್ನನ್ನು ರಿಟರ್ನ್ ಮಾಡ್ಕೋಬೇಡಿ ಗುರು ಅಂತ ಹೇಳಿದ್ರಂತೆ. ನನ್ನಲ್ಲ ಗುರು, ಡ್ಯಾನ್ ಕ್ರಿಶ್ಚಿಯನ್ RCB ಮ್ಯಾನೇಜ್ಮೆಂಟಿಗೆ ಹೇಳಿದ್ದಿದ್ದು. ಸೊ ನೀವು ಹೇಳ್ಬೋದು ಗುರು, ಏನು ಎಲ್ಲೆಲ್ಲೋ ಕನ್ಸು ಕಾಣ್ತಿದ್ದೆಲ್ಲ ಗುರು, ರಿಟೆನ್ಷನ್ ಅದು ಡ್ಯಾನ್ ಕ್ರಿಶ್ಚಿಯನ್ನ, ಏನು ಗುರು ನೀನು ಶಾಕಿ ಕೊಡ್ತಾ ಇಲ್ಲ ತಾನೇ ಅಂತ. ಸೊ ರಿಟೆನ್ಷನ್ ಬಗ್ಗೆ ಯೋಚನೆ ಮಾಡಿರ್ತಿರ್ಲಿಲ್ಲ ಆಬ್ವಿಯಸ್ಲಿ ಹೌದು, ಬಟ್ ಇವರೇ ಹೇಳಿದ್ರಂತೆ. ಸೊ ನಾನು ರಿಟರ್ನ್ ಮಾಡ್ಕೋಬೇಡಿ ಗುರು ಅಂತ. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ಇವಾಗ ನೋಡೋಕ್ಕೆ ಸಿಗ್ತಾ ಇದೆ. ಡ್ಯಾನ್ ಕ್ರಿಶ್ಚಿಯನ್ ಏನಕ್ಕೆ ಆಕ್ಷನ್ಗೆ ಬಂದಿಲ್ಲ ಅಂತ ಇವಾಗ ಒಂದು ಕನ್ಫರ್ಮೇಷನ್ ಸಿಕ್ತು. ನಾವು ಅಂದ್ಕೊಂಡಿದ್ವಿ ಆಬ್ವಿಯಸ್ ಇದೇ ಕಾರಣಕ್ಕೆ ಬಂದಿಲ್ಲ ಅವ್ರನ್ನ ಅವರು ಅಂತ. ಸೊ ಅಬ್ಯೂಸಿಂಗ್ ಕಮೆಂಟ್ಸ್ಗಳು ಲಾಸ್ಟ್ ಸೀಸನು ಫುಲ್ಲು ಒಂಥರ ಹೇಟ್ ರೇಟ್ ಸಿಕ್ಕಿದ್ದು ಯಾರಿಗೆ ಅಂತ ಅಂದರೆ, ಎಂಟೈರ್ IPL ಕೆರಿಯರ್ ಅದನ್ನೇ ಈ ರೇಂಜಿಗೆ ಹೇಟ್ ರೇಟ್ ಯಾರಿಗೂ ಸಿಕ್ಕಿರಲಿಲ್ಲ ಅಂತ ಕಾಣಿಸಿದೆ. ಸೊ ಬಹುಶಃ ಇವರಿಗೆ ಅಂತ ಕಾಣಿಸುತ್ತೆ ಈ ರೇಂಜಿಗೆ ಅಬ್ಯೂಸಿಂಗ್ ಕಮೆಂಟ್ಸ್ಗಳು ಬಂದಿದ್ದು. ಸೊ ಇವ್ರಿಗೆ ಬಂದಿದ್ದೇನೋ ಪರವಾಗಿಲ್ಲ, ಕ್ರಿಟಿಕ್ಸ್ ಅಂತೂ ಇದ್ದಿದ್ದೇನೆ. ಇವರ ಹೆಂಡತಿ ಅಕೌಂಟ್ಗೆಲ್ಲ ಹೋಗ್ಬಿಟ್ಟು ಅಲ್ಲೂ ಬೇರೆ ಬೈದಿದ್ರಲ್ಲ. ಸೊ ಅದಂತೂ ಒಂಥರ ಥರ ಏನು ಹೇಳಕ್ಕೆ ಆಗೋದಿಲ್ಲ ಗುರು ಅದಕ್ಕೆಲ್ಲ. ಸೊ ಆದ್ರಿಂದನೇ ಈ ಸಲ ಡ್ಯಾನ್ ಕ್ರಿಶ್ಚಿಯನ್ ಅವರು IPLಗೆ ಬರ್ತಾ ಇಲ್ಲ. ಬಿಡು ಗುರು, ಇದೆಲ್ಲ ಸುಮ್ಮನೆ ಗಿಮಿ ಕಳ್ಳ ಮಾಡ್ತಾರೆ. ಬಂದಿದ್ರು ಕೂಡ ಅನ್ಸೋಲ್ಡ್ ಆಗಿರೋ ಅವ್ರಿಗೆ ಗೊತ್ತು, ಅದಕ್ಕೋಸ್ಕರ IPLಗೆ ಬಂದಿಲ್ಲ. ಸುಮ್ಮನೆ ಏನೋ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ನೀವು ಹೇಳಬಹುದು. ಏನಾದರೂ ಅಂದ್ಕೊಳ್ಳಿ, ನೀವು ಏನಾದರೂ ಅಂದ್ಕೊಳ್ಳಿ. ಒಟ್ಟಲ್ಲಿ ಕಮೆಂಟ್ಸ್ ಅಂತೂ ಇದ್ದಿದ್ದೇನೆ, ಹಿಂಗೆ ಹೇಳಿದ್ರೆ ಹಂಗೆ ಮಾತಾಡ್ತಾರೆ, ಹಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ. ಸೊ ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಒಂದೊಂದಿರುತ್ತೆ. ಸೊ ಸುಮ್ಮನೆ ಜಾರ್ಕಣಕ್ಕೋಸ್ಕರ ಈ ಒಂದು ರೀಸನ್ನ ಕೊಟ್ಟಿದ್ದಾರೆ. ಈ ಸಲ ಏನಾದ್ರು IPLಗೆ ಬಂದಿದ್ರು ಅಂದರೆ ಪಕ್ಕ ಅನ್ಸೋಲ್ಡ್ ಆಗಿರೋರು ಅಂತ ಕಮೆಂಟ್ ಹೊಡಿತಾರೆ ಸ್ವಲ್ಪ ಜನ. ಇನ್ನೊಂದು ಸ್ವಲ್ಪ ಇದೇ ಇರುತ್ತೆ ಗುರು ಮೇನ್ ರೀಸನ್ ಅಂತ ಹೇಳ್ತೀರಾ, ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದ್ರು. ಒಟ್ಟಿನಲ್ಲಿ ಡ್ಯಾನ್ ಕ್ರಿಶ್ಚಿಯನ್ ಅಂತೂ ಈ ಥರ ಕಮೆಂಟ್ನ ಮಾಡಿದರೆ, ಸೊ ಅಬ್ಯೂಸಿಂಗ್ ಕಮೆಂಟ್ ಬಂತು ಗುರು, ನಾನು ಅದಕ್ಕೆ ಈ ಸಲ ಬರ್ತಾ ಇಲ್ಲ ಗುರು IPLಗೆ ಅಂತ. ನಿಮಗೇನು ಅನ್ಸುತ್ತೆ ಈ ಕಮೆಂಟ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು, ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಕೂಡ ಹೊಡಿಬೋದು. ಸಿಗೋಣ, ಚಿಯರ್ಸ್, ಬಾಯ್.